ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಯಾದ ಮಹಿಳೆಯರಿಗೆ ಉಚಿತ ಪ್ರಯಾಣದ ಶಕ್ತಿ ಯೋಜನೆಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪುತ್ತೂರು ವಿಭಾಗದ ವಿರಾಜಪೇಟೆ ಬಸ್ ನಿಲ್ದಾಣದ ಆವರಣದಲ್ಲಿ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಎಎಸ್ ಪೊನ್ನಣ್ಣ, ಮಹಿಳೆಯರಿಗೆ ಉಚಿತವಾಗಿ ರಾಜ್ಯಾದ್ಯಂತ ಪ್ರಯಾಣ ಮಾಡಲು ರಾಜ್ಯದಲ್ಲಿ ಏಕಕಾಲಕ್ಕೆ ಶಕ್ತಿ ಯೋಜನೆಗೆ ಚಾಲನೆ ನೀಡಲಾಗಿದೆ. ಚುನಾವಣೆಗೂ ಮುನ್ನ ಕೊಟ್ಟಂತಹ ಎಲ್ಲ ಆಶ್ವಾಸನೆಗಳನ್ನು ಪ್ರಾಮಾಣಿಕವಾಗಿ ಮಾಡುತ್ತೇವೆ. 5 ಗ್ಯಾರಂಟಿಗಳಲ್ಲಿ ಇದು ಮೊದಲನೆಯ ಗ್ಯಾರಂಟಿ ಫಲಿಸಿದೆ. ಇದು ಎಲ್ಲ ಮಹಿಳೆಯರಿಗೆ ಸದುಪಯೋಗವಾಗಲಿ, ನಾಡಿನ ಜನತೆಗೆ ಒಳಿತಾಗಲಿ ಅಂತ ಆಶಿಸಿದರು. ಇತಿಹಾಸದಲ್ಲೇ ಯಾವುದೇ ಸರ್ಕಾರ ರಚನೆಯಾಗಿ ಸಂಪುಟ ಸಭೆಯ 2ನೇ ಸಭೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತ ಆಶ್ವಾಸನೆಗಳನ್ನು ಪೂರೈಸುವಂತ ನಿರ್ಧಾರ ಮತ್ತು ಕ್ರಮ ಜರುಗಿಸಿರೋದಾದರೆ ಅದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೇವೆ. ನಾವು ನುಡಿದಂತೆ ನಡೆಯುತ್ತೇವೆ. 2013-18 ನಾವು ಕೊಟ್ಟಂಥ ಎಲ್ಲ ಆಶ್ವಾಸನೆಗಳನ್ನು, ಬಹುಶಃ 4 ಬಿಟ್ಟು ಎಲ್ಲ ಆಶ್ವಾಸನೆಗಳನ್ನು ಪೂರೈಸಿದ ಸರ್ಕಾರ, ನುಡಿದಂತೆ ನಡೆದಂಥ ಸರ್ಕಾರ ಕಾಂಗ್ರೆಸ್ಸಿನ ಸರ್ಕಾರ ಇವತ್ತು ಮತ್ತೆ ರಾಜ್ಯದಲ್ಲಿ ಬಂದಿದೆ. ನಾವು ಕೊಟ್ಟಂಥ ಎಲ್ಲ ಆಶ್ವಾಸನೆಗಳನ್ನು ಭಾಳ ಪ್ರಾಮಾಣಿಕವಾಗಿ ಪೂರೈಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳುವಂಥ ಮಾತನ್ನು ಕೂಡ ಇವತ್ತು ಗ್ಯಾರಂಟಿ ಕಾರ್ಡ್ನಲ್ಲಿ ಕೊಟ್ಟಂಥ ಯೋಜನೆಗಳು, ಅದರಲ್ಲಿ ಉಚಿತವಾಗಿ ಮಹಿಳೆಯರಿಗೆ ಸಂಚಾರ ಮಾಡಲಿಕ್ಕಿರುವಂಥ ಬಸ್ಸಿನ ವ್ಯವಸ್ಥೆ ಏನು ನಾವು ಘೋಷಣೆಯನ್ನು ಮಾಡಿದ್ದೇವೆ, ಅದು ಇವತ್ತು ರಾಜ್ಯಾದ್ಯಂತ ಒಂದೇ ಸಮಯದಲ್ಲಿ ಅನುಷ್ಠಾನಕ್ಕೆ ಈ ಕಾರ್ಯಕ್ರಮದ ಮೂಲಕ ಎಲ್ಲ ಮಹಿಳೆಯರಿಗೆ ಯಾವುದೇ ರೀತಿಯಾದಂಥ ತಾರತಮ್ಯ ಇಲ್ಲದೆ ಎಲ್ಲ ಮಹಿಳೆಯರಿಗೆ ಕೂಡ ಉಚಿತವಾಗಿ ಬಸ್ಗಳಲ್ಲಿ ಪ್ರಯಾಣ ಮಾಡುವಂಥ ಅವಕಾಶವನ್ನು ಸರ್ಕಾರ ಕಲ್ಪಿಸಿದೆ. ನಮ್ಮ ಮೊದಲನೇ ಗ್ಯಾರಂಟಿ ಇವತ್ತಿಂದ ಜಾರಿಗೆ ಬಂದಿದೆ ಅಂತ ಮಾಹಿತಿ ಕೂಡ. ಸಹಾಯಕ ಆಯುಕ್ತರಾದ ಯತೀಶ್ ಉಳ್ಳಾಳ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಪುತ್ತೂರು ವಿಭಾಗದ ವಿಭಾಗೀಯ ಯಾಂತ್ರಿಕ ಅಭಿಯಂತರರಾದ ಆಶಾಲತಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇಂದು ವಿರಾಜಪೇಟೆ ಬಸ್ ನಿಲ್ದಾಣದಲ್ಲಿ ಕರ್ನಾಟಕದ ಗಣ ಸರ್ಕಾರದ ಹೆಮ್ಮೆಯ ಶಕ್ತಿ ಯೋಜನೆಯನ್ನು ಲೋಕಾರ್ಪಣೆ ಮಾಡಲಾಗುತ್ತಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಎಸ್ ಬೋಸರಾಜು, ಮಾನ್ಯ ಸಚಿವರು, ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ನಡೆಸಬೇಕಾಗಿದ್ದು, ವೇದಿಕೆಯಲ್ಲಿ ವಿರಾಜಪೇಟೆ ತಹಶೀಲ್ದಾರ್ ರಾಮಚಂದ್ರ, ಪೊನ್ನಂಪೇಟೆ ತಹಶೀಲ್ದಾರ್ ಪ್ರಶಾಂತ್ ಪಾಲ್ಗೊಂಡಿದ್ರು. ಕಾರ್ಯಕ್ರಮದ ಕೊನೆಯಲ್ಲಿ ಉಸ್ತುವಾರಿ ಸಚಿವರು ಆಗಮಿಸಿದ್ರು. ವಿರಾಜಪೇಟೆಯ ಚಿಕ್ಕಪೇಟೆಯಲ್ಲಿ ಶಾಸಕರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಅವರನ್ನ ಸ್ವಾಗತಿಸಿದ್ರು. ಬಳಿಕ ಶಾಸಕ ಎಸ್ ಪೊನ್ನಣ್ಣ ಅವರ ನಿವಾಸದಲ್ಲಿ ಕೊಡಗಿಗೆ ನೀಡುವ ಅನುದಾನದ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ರಾಜ್ಯದಲ್ಲಿ ಜನರು ಬದಲಾವಣೆ ಬೇಕು ಅಂತೇಳಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಅವರ ನಾಯಕತ್ವ, ಶಿವಕುಮಾರ್ ಅವರ ನಾಯಕತ್ವದಲ್ಲಿ, ರಾಹುಲ್ ಗಾಂಧಿ ಅವರ, ಮಲ್ಲಿಕಾರ್ಜುನ ಖರ್ಗೆ ಅವರ, ಸೋನಿಯಾ ಗಾಂಧಿ ಅವರ ನಾಯಕತ್ವದಲ್ಲಿ ಇವತ್ತು ಬದಲಾವಣೆ ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಕೊಡಗು ಜಿಲ್ಲೆಯಲ್ಲಿ ಕಳೆದ 25 ಸತತವಾಗಿ ನಮ್ಮ ನಾಯಕರುಗಳು, ನಮ್ಮ ಪಕ್ಷ ಎಷ್ಟೇ ಪ್ರಯತ್ನ ಮಾಡಿದ್ರು ಸಹಿತ ನಾವು ಅಧಿಕಾರಕ್ಕೆ ಬರಲಿಕ್ಕೆ ಆಗಲಿಲ್ಲ. ಇಷ್ಟು ದೊಡ್ಡ ಬದಲಾವಣೆ ಬಂದಿದೆ ಕೊಡಗು ಜಿಲ್ಲೆಯಲ್ಲಿ. ಇಬ್ಬರು ಇವತ್ತು ರಾಜ್ಯ ಮಟ್ಟದ ಉತ್ತಮ ಲಾಯರಾಗಿ, ಯುವಕರಾಗಿ ಮತ್ತು ಅವರ ಫಾದರ್ ಒಂದ ಹಿನ್ನೆಲೆಯಲ್ಲಿ ಮತ್ತು ಇರತಕ್ಕಂಥ ಆಮೇಲೆ ಸ್ನೇಹಿತರ ಒಂದು ಪ್ರಯತ್ನದಿಂದ ಇವತ್ತು ಆಶೀರ್ವದಿದ್ದಾರೆ. ಅಲ್ಲಿನೂ ಒಬ್ಬ ಡಾಕ್ಟರ್ ಯುವಕರು ಆಶೀರ್ವದಿದ್ದಾರೆ. ಸೊ ಇಬ್ಬರೂ 25 ಅಂತಂದರೆ ಕಾಂಗ್ರೆಸ್ ಪಕ್ಷ ಇವತ್ತು ಫೌಂಡೇಶನ್ ಪ್ರಾರಂಭ ಆಗಿದೆ. ನಾನು ಇವತ್ತು ಅಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಹೇಳಿದ್ದೀನಿ, ಮುಂದೆ ಬರೋದು 25 ಇದೇ ಫೌಂಡೇಶನ್ನು. ಇವತ್ತು ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು, ಅಧಿಕಾರಿಗಳೆಲ್ಲ ಕಾರ್ಯಕರ್ತರು ಸಹಕಾರ ಮಾಡಿದ ಮುಖಾಂತರ ಇಬ್ಬರು ಯುವಕರು ಈ ಸರ್ಕಾರದಲ್ಲಿ, ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಇಲ್ಲಿ ಏನು ಪ್ರಯಾರಿಟೀಸ್ ಮೇಲೆ ಆಗಬೇಕಾದ್ರೆ ಎಲ್ಲ ಕೆಲಸಗಳು ಆಗಬೇಕಾದ್ರೆ ಆಗೋದಿಲ್ಲ. ಜನರು ಸಹಕಾರ ಮಾಡಬೇಕು, ನಮ್ಮ ಪಕ್ಷದವರು ಸಹಕಾರ ಮಾಡಬೇಕು. ಶಾಸಕರ ಬಗ್ಗೆ ಇಬ್ಬರಿಗೂ ಸಾಕಷ್ಟು ಜವಾಬ್ದಾರಿ ಇದೆ, ನಾಲೆಡ್ಜ್ ಇದೆ. ಅವ್ರಿಗೆ ಆಗಲೇ ಏನೇನು ಆಗಬೇಕಂತೇಳಿ ಅವರವರ ಏರಿಯಾದಲ್ಲಿ ಗುರುತಿಸಿದ್ದಾರೆ.
ಈ ಸಂದರ್ಭ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಜೂನಿಯರ್ ಇಂಜಿನಿಯರ್ ಶರತ್, ಸಹಾಯಕ ಸಂಚಾರ ಅಧೀಕ್ಷಕ ಇರ್ಷಪ್ಪ ಹಾಗೂ ಸಿಬ್ಬಂದಿ ವರ್ಗ, ಕಾಂಗ್ರೆಸ್ ಪ್ರಮುಖರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು.